ಎರಡು ಸಾವಿರ ಹಾಗೂ 500 ರೂಪಾಯಿ ನೋಟುಗಳ ವಹಿವಾಟಿನ ವೇಳೆ ಅಸಲಿಯೋ ನಕಲಿಯೋ ಅನ್ನೋದನ್ನ ಪರೀಕ್ಷೆ ಮಾಡಲಾಗುತ್ತೆ. ಆದರೆ ಶಾಕಿಂಗ್ ನ್ಯೂಸ್ ಏನಂದ್ರೆ 50 ಹಾಗೆ 100 ರೂಪಾಯಿ ನೋಟುಗಳು ಪಡೆಯುವಾಗ ಅಸಲಿಯ ಅಥವಾ ನಕಲಿಯ ಅನ್ನೋದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಈ ಬಗ್ಗೆ ತುಂಬಾ ಜಾಗರೂಕತೆಯಿಂದ ಇರಬೇಕು ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. 50 ಹಾಗೆ 100 ರೂಪಾಯಿಯ ನೋಟುಗಳ ವಹಿವಾಟಿನ ಸಂದರ್ಭದಲ್ಲಿ ಎಚ್ಚರಿಕೆ ಇಂದಿರಿ ಅಂತ RBI ಹೇಳಿದ್ದು, ಕೆಲ ವಂಚಕರು 50 ಹಾಗೂ 100 ರೂಪಾಯಿ ನಕಲಿ ನೋಟುಗಳನ್ನ ಭಾರಿ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಿಟ್ಟಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ವರದಿಯ ಅನ್ವಯ ಕಳೆದ ವರ್ಷ 5,22,783 ನಕಲಿ ನೋಟು ಸಿಕ್ಕಿವೆ. ಅದರಲ್ಲಿ ಶೇಕಡ 63.9% ನಕಲಿ ನೋಟುಗಳನ್ನು ಬ್ಯಾಂಕುಗಳಲ್ಲಿ ಹಿಡಿಯಲಾಗಿದೆ. 2017-2018 ನಕಲಿ 100 ರೂಪಾಯಿ ನೋಟುಗಳ ಪ್ರಮಾಣದಲ್ಲಿ ಶೇಕಡ 35% ಹೆಚ್ಚಳ ಆಗಿರುವ ಅಂಶ ಕೂಡ ಬೆಳಕಿಗೆ ಬಂದಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 50 ರೂಪಾಯಿ ನಕಲಿ ನೋಟಿನಲ್ಲಿ ಶೇಕಡ 154.3% ಏರಿಕೆಯಾಗಿದೆ ಅಂತ ಹೇಳಿದ್ದಾರೆ.